ಸ್ಥಳಾಂತರಗಳಿಂದ ಮೋಟೋ ವ್ಲಾಗ್ ಮಾಡಲು ಸಾಧ್ಯವಿಲ್ಲ. ನ್ಯೂ ಲಾಗಿಗೆ ಸ್ವಾಗತ. ತಂಗಿರಿ ನೋಡಕೀಗ ಸೂಪರ್ ಕನಮ್ಮ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್. ನಾನು ನಿಮ್ಮ ಎಸ್ ವಿ ಗೌಡ ಲಾಕ್ ಸಂದೀಪ್ ವಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಯಾರ್ಯಾರು ಯಾವ ಟೈಮಲ್ಲಿ ವ್ಲಾಗ್ ನೋಡ್ತಾ ಇದ್ದೀರೋ ಎಲ್ಲರಿಗೂ ವೆಲ್ಕಮ್. ಇವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರು ಮಾನ್ಸೂನ್ ರೈಡ್ಗೆ. ಒಂದು 4-5 ಬೈಕ್ಸ್ ಹೋಗ್ತಾ ಇದ್ದೀವಿ, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಈಗಿದ್ದೀವಿ ಗುರುಗುಂಟೆ ಪಾಳ್ಯ ಜಲಹಳ್ಳಿ ಕ್ರಾಸ್. ಫುಲ್ ಟ್ಯಾಂಕ್ ಮಾಡಿಯೋಣ, ಫುಲ್ ಟ್ಯಾಂಕ್. ಬಟ್ಟೆ ಇದೆಯಾ? ನೀರು ಹೋಗ್ಬಿಟ್ಟಿದೆ. ಹಿಮಾಲಯನಲ್ಲಿ ಗಾಡಿ ತೊಳೆದ್ರೆ ಇದರೊಳಗೆ ನೀರು ಹೋಗುತ್ತೆ. ಸಾಕ್ಬಿಡಿ ಸಾಕ್ಬಿಡಿ, ಚೂರು ನೀರು ಮಿಕ್ಸ್ ಆಯ್ತಲ್ಲ, ಏನಾಗಲ್ವಾ? ಇಲ್ಲಿಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುವ ಸಮಯ. ಸಖತ್ ಅಂದರೆ ಸಖತ್ ಟ್ರಾಫಿಕ್ ಇದೆ, ಯಾಕಂದರೆ ನೈಟ್ ಆದಮೇಲೆಲ್ಲ ಹೆವಿ ವೆಹಿಕಲ್ಸ್ ಬಿಡ್ತಾರಲ್ಲ, ಸಖತ್ ಟ್ರಾಫಿಕ್ ಇದಾಗಿದೆ. ಸಿಟಿ ದಾಟೋವ್ರಿಗೂ ಕಷ್ಟ. ಬಾಯ್ಸ್ ಎಲ್ಲ ಇದಾರೆ ಇಲ್ಲ. ಕಿತಾಯ್ತಾ? ಹಾಯ್ ಬ್ರೋ. ಗೊತ್ತು, ಸಂದೀಪ್. ಹಾಯ್ ಬ್ರೋ. ಸಂದೀಪ್ ಅಂತ. ಹಾಯ್ ಬ್ರೋ. ಸಂದೀಪ್. ಹಾಯ್ ಬ್ರೋ. ಚೆನ್ನಾಗಿದ್ರಾ? ಕಿತ್ತೋಗಿದ್ಯಾ? ಕಿತ್ತೋಗಿಲ್ಲ. ಹ್ಞೂ, ಮಾಡ್ಬೋದು, ತಗಿ ಮಾಡೋಣ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಯಾವುದು ಡಬಲ್ ಮೀನಿಂಗ್? ಎಲ್ಲ ಬಾಯ್ಸ್ ಎಲ್ಲ ಫಾಲಿನ್ ಆಗಿದ್ರು. ಹೊರಟಿದ್ದೀವಿ ಈಗ, ಒಬ್ಬೊಬ್ರೇನೆ. ಆನ್ ದ ವೇ ಒಬ್ಬನ್ ಪಿಕಪ್ ಮಾಡಬೇಕು. ಅವನ್ನ ಪಿಕಪ್ ಮಾಡಿ ಡೈರೆಕ್ಟ್ ವಿ ಆರ್ ಗೋಯಿಂಗ್ ಟು ಅವರ್ ಡೆಸ್ಟಿನಿ. ನೈಟ್ ವ್ಯೂ ನೋಡಿ, ಏನು ಸಖತ್ತಾಗಿದೆ. ಹಾಸನ್ ರೋಡು ಲೈಟ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ. ಕಾರಣಾಂತರಗಳಿಂದ ಮೋಟೋ ವ್ಲಾಗ್ ಮಾಡಲು ಸಾಧ್ಯವಿಲ್ಲ, ಅದಕ್ಕಾಗಿ ಕಾರಣಗಳನ್ನು ಅಪ್ಡೇಟ್ ಮಾಡಲಾಗುವುದು. ನೋಡ್ಬೋದು ನಮ್ಮ ಸ್ಥಿತಿ ಹೆಂಗಾಗಿದೆ ಅಂತ. ಓ, ಪೀಪಲ್ಸ್ ಏ ಮಾನ್ಸೂನ್ ಇನ್ ರೈಡ್ ಇಸ್ ಈಸಿ. ಅಬಿಬಿ ಕಮ್ ಸಿ. ಬ್ರೋ, ಇಂಜಿನ್ ಲೈಟ್ ಎಲ್ಲ ಸರ್ವಿಸ್ ಲೈಟ್ ಆನ್ ಆಯ್ತೈತೆ. ಏನೋ ಕಂಡೀಷನ್ ಆಗಿದೆ, ಹಿಡ್ಕೊಳ್ಳಿ, ಆಯಿಲ್ ಚೆಕ್ ಮಾಡ್ತೀನಿ. ಕರೆಕ್ಟಾಗಿ ಆಯ್ತು, ರೆಕಾರ್ಡ್ ಆಗ್ತೈತೆ ಬ್ರೋ. ಇದೇನು ಬ್ರೋ ಕೈಗೆ ಬತ್ತೈತಲ್ಲ, ಹ್ಯಾಂಡ್ ಓವರ್ ಚೇಂಜ್ ಮಾಡಿಸ್ಬಿಟ್ಟು. ಇಂಜಿನ್ ಲೆವೆಲ್ ಕರೆಕ್ಟಾಗಿದೆ. ಪ್ರಯಾಣವನ್ನು ಸುಖಕರವಾಗಿ ಆರಂಭಿಸೋಣ. ಆನ್ ದ ವೇ ಒಂದು ಸ್ಮಾಲ್ ಆ್ಯಕ್ಸಿಡೆಂಟ್, ಮೋಟರ್ ಲಾಕ್ ಸೆಟಪ್ ಗಾನ್. ವಾಯ್ಸ್ ಓವರ್ ಕೂಡ ಟ್ರೈ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಮ ಎಸ್ ವಿ ಗೌಡ ಲಾಕ್ ಸಂದೀಪ್ ವಿ. ಇವಾಗ ನಾವಿದ್ದೀವಿ ಎತ್ತಿನ ಭುಜದಲ್ಲಿ. ನಾವು 10 ಜನ ಬಂದಿದ್ವಿ. ನಾನು ಮತ್ತು ಇವನು ಫಸ್ಟ್ ಬಂದಿದ್ದೀವಿ, ಮಿಕ್ಕವರೆಲ್ಲ ಹಿಂದೆ ಇದ್ದಾರೆ. ಬ್ರೋ, ನೀವೇನಾದರೂ ಹೇಳೋದಿದ್ಯಾ? ಏನಿಲ್ಲ ಬ್ರೋ, ಮೌನಿ ನಾನು.
ಬನ್ನಿ ಫ್ರೆಂಡ್ಸ್, ನಿಮಗೆ ಎತ್ತಿನ ಭುಜ ತೋರಿಸ್ತೀನಿ. ಇದು ಪ್ರೀತಿಯ ಚಿತ್ರಪಟ, ಈ ದೋಸ್ತಿಯೇ ನಮ್ಮ ಹಠ. ಸೂಪರ್ ಇಲ್ಲಿಗೆ ಇಳಿತೀರಾ? ಎಲ್ಲ ಯೂಟ್ಯೂಬ್ ಅವ್ರು ಬಿಡ್ತಾರೆ ನೋಡ್ಕೊಳ್ತೀನಿ. ಯು ಆರ್ ಇನ್ ದ ಟಾಪ್. ಎತ್ತಿನ ಭುಜ 2-3 kilometers ಟ್ರಕ್ಕಿಂಗ್ ಮಾಡಿಕೊಂಡು ನಾವು ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ನಾವು ಓದುವಾಗಂತೂ ಫುಲ್ಲು ಮಳೆ ಬರ್ತಾ ಇತ್ತು. ಯಾರೇ ಹೋಗೋದಾದರೂ ರೈನ್ ಗೇರ್ಸ್ನ ಕ್ಯಾರಿ ಮಾಡಿ, ಶೂಸು ಅಷ್ಟೇ ಒಳ್ಳೆ ಶೂಸ್ನ ಕ್ಯಾರಿ ಮಾಡಿ, ಯಾಕಂದರೆ ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾವೀಗಿದ್ದೀವಿ ಎತ್ತಿನ ಭುಜ ಪೀಕಲ್ಲಿ. ನೋಡ್ಬೋದು ಫುಲ್ಲು ಫಾಗ್ ತುಂಬಿದೆ, ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಎತ್ತಿನ ಭುಜ. ಬಿಕಾಸ್ ಆ ಬೆಟ್ಟದ ಸ್ಟ್ರಕ್ಚರು ಎತ್ತಿನ ಭುಜ ಥರ ಇರುತ್ತೆ. ಸೊ ಇಟ್ಸ್ ಅನ್ ಎತ್ತಿನ ಭುಜ. ದಟ್ಸ್ ಇತ್. ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ನಾವು ಅಲ್ಲೇ ಒಂದು ಹೋಮ್ ಸ್ಟೇಲಿ ಸ್ಟೇ ಆದ್ವಿ. ನೋಡ್ಬೋದು ಇದೇ ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇ. ನಾವು ಟೋಟಲ್ ಆಗಿ 14 ಜನ ಇದ್ದು, ಪರ್ ಹೆಡ್ಗೆ 500 ರುಪೀಸು, ನೈಟ್ ಊಟ ಸ್ಟೇ ಪ್ಲಸ್ ಮಾರ್ನಿಂಗ್ ಟಿಫನ್ ಇಷ್ಟು ಪ್ರೊವೈಡ್ ಮಾಡ್ತಾಯಿದ್ರು. ಅಫೋರ್ಡಬಲ್ ಆಗೇ ಇತ್ತು. 14 ಜನಕ್ಕೆ ಒಂದು ಮೇಲ್ಗಡೆ ಅಂಚಿನ ಥರದಲ್ಲಿ ಪ್ಲೇಸ್ ಕೊಟ್ಟಿದ್ರು. ಅಲ್ಲೇ ಫೈರ್ ಕ್ಯಾಂಪಿಂಗು ಇತ್ತು. ಫೈರ್ ಕ್ಯಾಂಪಿಂಗ್ ಹಾಕಿ ಬಾಯ್ಸ್ ಎಲ್ಲ ಚಿಲ್ ಮಾಡಿದ್ರು. ಬನ್ನಿ ಆ ವಿಡಿಯೋ ನೋಡೋಣ. ಸ್ವಾಗತ. ನಾವಿಲ್ಲೇ ಚಿಕ್ಕಮಂಗ್ಳೂರಿಗೆ ಬಂದಿದ್ವು. ಚಿಕ್ಕಮಂಗ್ಳೂರು ನೋಡೋದ್ ಬಿಟ್ಟು ಇವೆಲ್ಲ 3,000 ಕೊಟ್ಟು ಯಾವ್ದೋ ಒಂದ್ ಬಾಡಿಗೆ ರೂಮ್ ಮಾಡಿದೀವಿ. ಬೇಜಾರಾಗ್ತಾವ್ರೆ, 3,000 ಪೆಟ್ರೋಲ್ ಹಾಕ್ಸಿ 300 ರೂಪಾಯಿ ರೂಮ್ ಅಲ್ಲಿ ಉಳ್ಕೊಂಡಂಗ ಐತಲ್ಲ ಅಂತ. ನಾವ್ ಅಷ್ಟು ದೊಡ್ಡ ಮನುಷ್ಯರಲ್ಲ, ಚಿತ್ರ ಅಂದ್ರೆ ನನ್ ಮಕ್ಕಳು. ಮುಂದಿನಿಂದ ಯಾವ ಪ್ಲೇಸ್ ನೋಡ್ದಂಗೆ ಇಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ತಿದೀವಿ. ಎಲ್ಲರಿಗೂ ಇಲ್ಲಿ ಒಂದೊಂದರ ಪ್ರಾಬ್ಲಮ್ ಬೇರೆ ಬಂದವೆ. ಆಂಟಿ ಯಾವ್ದೋ ನಿಂಬೆಹಣ್ಣು ನೋಡವ್ರೆ. ಆಂಟಿ ನಾವು ಬಂದ ತಕ್ಷಣ ತಿಂಡಿಲಿ ಯಾವ್ದೋ ನಿಂಬೆಹಣ್ಣು ಹಾಕೊಟ್ಟು ಎಲ್ರು ಹೊರಕ್ ಹೋಗಕ್ಕೆ ಆಗ್ತಿಲ್ಲ, ಹಂಗೆ ದಿಗ್ಬಂಧನ ಹಾಕ್ಬಿಟ್ಟವ್ರೆ. ಅದಕ್ಕೆಲ್ಲ ಮೇನ್ ಕಾರಣ ಅವನೇ KTM ಅಂತ ಅಂತ. ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ಬರ್ತಾನೆ ನೋಡಿ ಈಗ ಅವನು. ಹೊರಕ್ ಹೋಗಕ್ ಆಗ್ತಿಲ್ಲ ನಮಗೆ. ಹಿಂಗ್ ಹೋಗ್ತೀವಿ 5 ಕಿಲೋಮೀಟರ್, ಮತ್ತೆ ಅದು ಎಳಿತಿದೆ ವಾಪಸ್. ಇಲ್ಲೇ ಬಂದು ಇಲ್ಲೇ ನಿನ್ನೆ ಹಿಂದೆ 5,000 ಬಿಲ್ ಆಗಿದೆ. ನೀವು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿ ಅಥವಾ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿ ಅಥವಾ 5,000 ನಮಗೆ ಕಾರ್ಗಳಲ್ಲಿ ಟ್ರಾವೆಲ್ ಮಾಡಿ, ನಿಜವಾದ ಒಂದು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಇಂಥ 2-wheeler ವೆಹಿಕಲ್ ಮಾಡ್ಬೇಕಾಯ್ತಾ. ಯಾಕಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದಂತ ಹುಡುಗರು ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಇಂಥ ಬೈಕ್ಗಳನ್ನ ತಗೊಂಡು ಮಂತ್ಲಿ EMI ಕಟ್ಕೊಳ್ತಾ, ಮನೆ ಜವಾಬ್ದಾರಿ ಮನೆ ಮೇಂಟೆನೆನ್ಸ್ ಮಾಡ್ತಾ, ಒಂದ್ ಜೊತೆ ಬಟ್ಟೆ ತಗೊಳ್ದಲೆ ಅಲ್ಪ ಸ್ವಲ್ಪ ಹಣಗಳನ್ನ ಕೂಡಿಟ್ಟು ತಿಂಗಳಿಗೊಂದು ರೈಡ್ ಮಾಡ್ತೀವಲ್ಲ, ಆಗ ಸಿಗುವಂತ ಹ್ಯಾಪಿನೆಸ್ ಇದೆ ನೋಡಿ. ಮಾರ್ನಿಂಗ್ ಎದ್ದು ರೆಡಿಯಾಗಿ ನಾವೆಲ್ಲ ಹೊರಟ್ವಿ ಜೆರಿ ಫಾಲ್ಸ್ ಕಡೆಗೆ. ಈ ಫಾಲ್ಸ್ ನೀವು ತಲುಪಬೇಕಂದ್ರೆ ನೀವು ಪ್ರೈವೇಟ್ ವೆಹಿಕಲಲ್ಲಿ ತಲುಪೋಕ್ಕಾಗಲ್ಲ, ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿನ ಜೀಪ್ ಮುಖಾಂತರ ನೀವು ಹೋಗಬೇಕು. ಒಂದು ಜೀಪ್ಗೆ 800 ರುಪೀಸ್ ಆಗುತ್ತೆ, 8 ಮೆಂಬರ್ಸ್ ಹೋಗ್ಬೋದು. ಪಾರ್ಕಿಂಗ್ ಪ್ಲೇಸಿಂದ 4 kilometers ಟ್ರಾವೆಲ್ ಮಾಡಿದ್ಮೇಲೆ ಫುಲ್ ಆಫ್ ರೋಡಲ್ಲಿ ನಮಗೆ ಕಾಣಿಸುತ್ತೆ ಆ ಸುಂದರವಾದ ಜೆರಿ ಫಾಲ್ಸ್. ಬನ್ನಿ ನೋಡೋಣ. ಇಲ್ಲ
ಬಾಯ್ಸ್ ಫಾಲ್ಸ್ ಎಲ್ಲ ನೋಡಿಕೊಂಡು ನಮ್ಮ ದಾರಿ ಸಾಗಿತ್ತು ಬೆಂಗಳೂರು ಕಡೆಗೆ. ಚಿಕ್ಕಮಂಗ್ಳೂರ್ಗೆ ಬಂದಿದ್ದೀರ ಅಂದರೆ ಇಲ್ಲಿನ ಸೆಲೆಬ್ರಿಟಿನ ಮೀಟ್ ಮಾಡ್ದಂಗೆ ಹೆಂಗೆ ಹೋಗ್ತೀರಾ ಹೇಳಿ, ಬನ್ನಿ ಯಾರು ನೀವೇ ನೋಡಿ. ಹಾ ಗೊತ್ತಲ್ಲ, ಅದು ಎಕ್ಸೈಸ್ ಎಲ್ಲ ಕೊಡ್ಬೇಕು ಮಕ್ಕಳಿಗೆ, ಪೆನ್ ಕೊಡಬೇಕು, ಕಣ್ಣು ಕಾಣದವರಿಗೆ ಹೆಲ್ಪ್ ಮಾಡಬೇಕು ಅಂದರೆ ನಿಮಗೆ ಅದೇ ಹೇಳಿದ್ದೀನಿ, ಇಲ್ಲಿಂದ ಮನಸ್ಸಿದ್ರೆ ಕೊಡಿ, ಇಲ್ಲಿಂದ ಹೇಳಿದ್ರೆ ಬೇಡ ಬಿಡಿ. ನಮ್ಮ ಹುಡುಗರಿಗೆ ಒಂದು ಮನಸ್ಸಿದ್ರೆ ಕೊಡಿ. ಪಿನಾಡು ಚಂದು ನೀವೇ ನನ್ನ ಬಂದು ಕುಂದಾಪುರದ ನೀನಮ್ಮ ಸೂಪರ್ ಸೂಪರ್ ಟೇಸ್ಟ್ ಅಮ್ಮ, ಮುಳ್ಳಂಗಿರಿ ನೋಡಕ್ಕೆ ಈಗ ಸೂಪರ್ ಕಾನಮ್ಮ ಚಂದನಂಗೆ. ಇದಿಷ್ಟು ಈ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.